ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಸಿ ಸಂದೇಶ ಸೊ ಇವತ್ತು ನಾವು ಇಪ್ಪತ್ತೈದು ಪರಿಸರದ ಪ್ರಚಲಿತ ಘಟನೆಗಳನ್ನ ನೋಡಬೇಕು ಅಂತ ಬಹಳನೇ ಇಂಪಾರ್ಟೆಂಟ್ ಆದಂತಹ ಕ್ಲಾಸ್ ಇದು ಸೊ ಇದರಲ್ಲಿ ನಾವು ಜಾಗತಿಕವಾಗಿ ಪರಿಸರಕ್ಕೆ ರಿಲೇಟೆಡ್ ಆದಂತಹ ಇಂಪಾರ್ಟೆಂಟ್ ಫಂಡ್ಸ್ ಆಗಿರ್ಬೋದು ಯಾವುದೆಲ್ಲ ಒಂದು ಇನಿಷಿಯೇಟಿವ್ಸ್ ಆಗಿರ್ಬೋದು ಅದನ್ನು ನೋಡಬೇಕು ಅಂತ ಪ್ಲಸ್ ಭಾರತಕ್ಕೆ ರಿಲೇಟೆಡ್ ಆದಂತಹ ಬೇರೆ ಪರಿಸರದ ರಿಲೇಟೆಡ್ ಘಟನೆಗಳು ಏನೆಲ್ಲ ಆಗಿದೆ ಯಾವುದೆಲ್ಲ ಹೋಪ್ ಸ್ಪಾಟ್ಸ್ ಇದನ್ನೆಲ್ಲ ನೋಡುವಂತಹ ಕ್ಲಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾವು ಮಾಡ್ತಾ ಇರುವಂತಹ ದಿನಗಳ ರಾಪಿಡ್ ರಿವಿಜನ್ ಸೀರೀಸಿನ ಡೇ ಮೂವತ್ತೇಳು ಇವತ್ತು ನನ್ನ ಹೆಸರು ಸಂದೀಪ್ ದೇಶಪಾಂಡೆ ರೈಟ್ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಪ್ರಶ್ನೆ ಥರ್ಡ್ ನ್ಯಾಷನಲ್ ಕಮ್ಯುನಿಕೇಶನ್ ಅಂದ್ರೆ ಮೂರನೆಯ ರಾಷ್ಟ್ರೀಯ ಸಂವಹನ ಅಂತ ಏನು ಹೇಳ್ತೀವಿ ಅದು ರೀಸೆಂಟ್ಲಿ ನ್ಯೂಸಿನಲ್ಲಿದೆ ಇದು ಯಾವುದರಕ್ಕೆ ರಿಲೇಟೆಡ್ ಆಗಿರುವಂತದ್ದು ಥರ್ಡ್ ವರ್ಲ್ಡ್ ಕಂಟಿಂಜೆಂಟ್ ಡಬ್ಲ್ಯೂ ಟಿಒ ನೆಗೋಸಿಯೇಷನ್ ಗೊತ್ತಿದೆ ಡಬ್ಲ್ಯೂಟಿಒಲ್ಲಿ ನೆಗೋಸಿಯೇಷನ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಗುಂಪು ಗಿಣ ಜನರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದು ಟೆಲಿಕಮ್ಯುನಿಕೇಶನ್ ಸ್ಪೆಕ್ಟ್ರಮ್ ಅ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಯು ಎನ್ ಎಫ್ ಟ್ರಿಪಲ್ಸಿಯ ಕ್ಲೈಮೇಟ್ ಚೇಂಜ್ ಮೆಷರ್ಸ್ ನ ಸಬಿಷನ್ನು ಅಂತ ಇದೆ ಪ್ರಶ್ನೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರಬಹುದು ಇದಕ್ಕೆ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ರೈಟ್ ಮೊದಲನೆಯದಾಗಿ ಬರ್ತಾ ಇರುವಂತದ್ದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ ಗಳು ಹೋಪ್ ಸ್ಪಾಟ್ಸ್ ಗಳಾಗಿ ಘೋಷಿತವಾಗಿದೆ ಎಸ್ ದೇ ಹಾವ್ ಬಿನ್ ನೇಮ್ಡ್ ಆಸ್ ಹೋಪ್ ಸ್ಪಾಟ್ಸ್ ಈಗ ಹೋಪ್ ಸ್ಪಾಟ್ಸ್ ಅನ್ನ ಯಾರು ಹೇಳ್ತಾರೆ ಅಂತ ಐ ಯು ಸಿ ಎನ್ ಮತ್ತು ಮಿಷನ್ ಬ್ಲೂ ಅನ್ನುವ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇವರಿಬ್ಬರು ಹೋಪ್ ಸ್ಪಾಟ್ಸ್ ಗಳನ್ನ ಗುರುತಿಸ್ತಾರೆ ನೀವು ಇಲ್ಲಿ ನೋಡಬಹುದು ಹೋಪ್ ಸ್ಪಾಟ್ಸ್ಗಳು ಸೌತ್ ಅಮೇರಿಕಾ ಅಲ್ಲಿರುವಂಥದ್ದು ನಾರ್ತ್ ಅಮೇರಿಕಾ ಆಫ್ರಿಕಾದಲ್ಲಿರುವಂತಹ ಹೋಪ್ ಸ್ಪಾಟ್ಸ್ ಅದೇ ರೀತಿಯಾಗಿ ನಮಗೆ ಸೌತ್ ಏಷ್ಯಾ ಮತ್ತು ಈ ಕಡೆ ಸೌತ್ ಈಸ್ಟ್ ಏಷ್ಯಾ ಅಂಡ್ ಆಸ್ಟ್ರೇಲಿಯಾ ರಿಲೇಟೆಡ್ ಆದಂತಹ ಪೋಪ್ ಸ್ಪಾಟ್ಸ್ ಏನು ವಿಶೇಷತೆ ಅಂತ ಕೇಳಿದರೆ ಮರೀನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಏನ್ ಹೇಳ್ತೀವಿ ಅದನ್ನು ಹೊರತಾಗಿ ಕೆಲವಷ್ಟು ಓಷನಿಕ್ ಆದಂತಹ ಅಂಡರ್ ವಾಟರ್ ಗಳು ಮತ್ತು ಅವರ ವೈಲ್ಡ್ ಲೈಫಿನ ಪ್ರೊಟೆಕ್ಷನ್ಗೋಸ್ಕರ ಹೋಪ್ ಸ್ಪಾಟ್ಸ್ ಗಳನ್ನ ಘೋಷಿಸ್ತಾರೆ ಸೊ ದೀಸ್ ಆರ್ ಓಷನ್ ಅಂಡ್ ವಾಟರ್ ರಿಲೇಟೆಡ್ ಆದಂತಹ ಸೊ ನೀವೆಲ್ಲ ನೀವು ನೋಡ್ಬೋದು ಎಲ್ಲವೂ ವಾಟರ್ ಅಲ್ಲಿ ಇರುವಂತದ್ದು ಓಕೆ ನೆಕ್ಸ್ಟ್ ಬರ್ತಾ ಇರುವಂತದ್ದು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅಂತ ಒಂದು ಸೆಟ್ ಅಪ್ ಆಗಿದೆ ಸೊ ಇಲ್ಲಿ ನೋಡಬಹುದು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಈಜಿಪ್ಟಿನ ಕಾಪ್ ಟ್ವೆಂಟಿ ಸೆವೆನ್ ಹವಾಮಾನ ಬದಲಾವಣೆಯಿಂದ ಹೆಚ್ಚು ಪ್ರಭಾವಿತವಾಗಿರುವ ರಾಷ್ಟ್ರಗಳು ದಟ್ ಈಸ್ ಮೋಸ್ಟ್ ಅಫೆಕ್ಟೆಡ್ ಆದಂತಹ ಕ್ಲೈಮೇಟ್ ಚೇಂಜ್ ಇಂದ ಮೋಸ್ಟ್ ಅಫೆಕ್ಟೆಡ್ ಆದಂತಹ ನೇಷನ್ಸ್ ಗೆ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅನ್ನ ಕೊಡಬೇಕು ಅಂತ ಆದರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಕಾಪ್ ಟ್ವೆಂಟಿ ಏಟ್ ಅಲ್ಲಿ ಇದು ಫಾರ್ಮಲಿ ಎಸ್ಟಾಬ್ಲಿಷ್ ಆಗಿ ವಿತ್ ಇಟ್ ದಿಸಿಷನ್ ಟೆಕ್ಸ್ಟ್ ಔಟ್ ಲೈನಿಂಗ್ ಗವರ್ನೆನ್ಸ್ ಆಫ್ ಅ ಟ್ವೆಂಟಿ ಸಿಕ್ಸ್ ಮೆಂಬರ್ ಬಾಡಿ ಕಾಪ್ ಟ್ವೆಂಟಿ ಏಟ್ ಎಲ್ಲಿ ನಡೀತು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದರ ಬಗ್ಗೆ ನಾವು ಮುಂಚೆನೂ ಒಂದು ಕ್ಲಾಸ್ ಅಲ್ಲಿ ಒಂದು ಚಾರ್ಟ್ ಅಲ್ಲಿ ಎಲ್ಲೆಲ್ಲಿ ಕಾಪ್ ಟ್ವೆಂಟಿ ಒನ್ ನಿಂದ ಇವಾಗ ಎಲ್ಲಿ ನಡೆದಿದೆ ಅಂತ ಮಾಡಿದ್ದೀವಿ ದೆನ್ ದ ಬೋರ್ಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ದ ಫಂಡ್ಸ್ ಡೈರೆಕ್ಷನ್ ಈ ಟ್ವೆಂಟಿ ಸಿಕ್ಸ್ ಮೆಂಬರ್ ಬೋರ್ಡ್ ಫಂಡ್ ಯಾವ ರೀತಿ ಆಗಬೇಕು ಗವರ್ನೆನ್ಸ್ ಹೇಗಿರಬೇಕು ಅದರ ಫಂಡಿಂಗ್ ಡಿಸಿಷನ್ಸು ಇದೆಲ್ಲವೂ ಇರುತ್ತೆ ಮುಖ್ಯವಾಗಿ ಇದರಲ್ಲಿ ಒಂದು ಸಮಾನತೆ ಇರಬೇಕು ಅಂತ ಹದಿನೆರಡು ಸದಸ್ಯರು ಡೆವಲಪ್ಡ್ ನೇಷನ್ಸ್ ಇಂದ ಹದಿನಾಲ್ಕು ಸದಸ್ಯರು ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿಶೀಲ ದೇಶಗಳಿಂದ ಇರುವಂತದ್ದು ಸೊ ದಿಸ್ ಈಸ್ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ದೆನ್ ಬರ್ತಾ ಇರುವ ಹಾಗೆ ಸಬ್ನ್ಯಾಷನಲ್ ಕ್ಲೈಮೇಟ್ ಫಂಡ್ ಅಂತ ಒಂದು ಸೆಟ್ ಅಪ್ ಮಾಡಿದ್ದಾರೆ ಏನಿದು ಅಂತ ಕೇಳಿದರೆ ಗ್ರೀನ್ ಕ್ಲೈಮೇಟ್ ಫಂಡ್ ಇದರ ಆಂಕರ್ ಇನ್ವೆಸ್ಟರ್ ಆಗಿರ್ತಾರೆ ಇದು ಇದರ ಗವರ್ನೆನ್ಸ್ಗೋಸ್ಕರ ಒಂದು ಹೈ ಲೆವೆಲ್ ಆದಂತಹ ಅಡ್ವೈಸರಿ ಕಮಿಟಿಯನ್ನ ಸೆಟ್ ಅಪ್ ಮಾಡಿದ್ದಾರೆ ಇದು ಮುಖ್ಯವಾಗಿ ಒಂದು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಕ್ಲೈಮೇಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಏನು ಹಾಗಂದರೆ ಅಂತ ಕೇಳಿದರೆ ನಿಮ್ಗೆ ಗೊತ್ತಿದೆ ರೀಸೆಂಟ್ ಆಗಿ ಆಗ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ ನ ಒಂದು ಟೈಫೂನ್ ಆಗಿರ್ಬೋದು ಫ್ಲಡ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಟ್ಟಬೇಕು ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತನೂ ಕರಿಬಹುದು ಅದು ನೇಚರ್ ಆಧಾರಿತವಾಗಿದ್ದಷ್ಟು ಬಹಳ ಉತ್ತಮವಾಗಿರುತ್ತೆ ಅದಕ್ಕಾಗಿ ಈ ಫಂಡ್ ಅನ್ನ ಸೆಟ್ ಅಪ್ ಮಾಡಿರುವುದು ಸಬ್ ನ್ಯಾಷನಲ್ ಕ್ಲೈಮೇಟ್ ಫಂಡ್ ಅಂತ ಇದು ಲೋಕಲ್ ಲೆವೆಲ್ ಅಲ್ಲಿ ಕ್ಲೈಮೇಟ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅನ್ನ ಮತ್ತು ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಇದನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳಿದರೆ ಇಟ್ ಈಸ್ ಮ್ಯಾನೇಜ್ಡ್ ಬೈ ಪೆಗಸಸ್ ಕ್ಯಾಪಿಟಲ್ ಆದರೆ ಇದಕ್ಕೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಐ ಯು ಎನ್ ಅವರು ಕೊಡುತ್ತಾರೆ ಓಕೆ ಹಾಗಾದ್ರೆ ಭಾರತದಲ್ಲಿ ಕರ್ ವರ್ಲ್ಡ್ ಬ್ಯಾಂಕ್ ಡೆಲಿಗೇಷನ್ನು ಗೋವಾ ಗವರ್ನಮೆಂಟ್ನ ಜೊತೆ ಟಾಕ್ಸಿನ್ ನಲ್ಲಿದೆ ಫಸ್ಟ್ ಸಬ್ ನ್ಯಾಷನಲ್ ಕ್ಲೈಮೇಟ್ ರೆಸಿಲಿಯನ್ ಗ್ರೀನ್ ಫಂಡ್ ಭಾರತದಲ್ಲಿ ಹೂಡುವುದರ ಬಗ್ಗೆ ಸೊ ಇದನ್ನ ನೀವು ನೋಟ್ ಮಾಡ್ಕೋಬೇಕು ದೆನ್ ಬರ್ತಾ ಇರುವ ಹಾಗೆ ಜಿ ಟ್ವೆಂಟಿ ಎನರ್ಜಿ ಟ್ರಾನ್ಸಿಷನ್ ವರ್ಕಿಂಗ್ ಗ್ರೂಪ್ ಅವರು ಪಾವಗಡ ಸೋಲಾರ್ ಪಾರ್ಕ್ ಅನ್ನ ವಿಸಿಟ್ ಮಾಡಿದರು ಎಸ್ ಟು ಗಿಗಾವಾಟಿನ ಏನು ಈ ಸೋಲಾರ್ ಪಾರ್ಕ್ ಇದೆ ಪಾವಗಡ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು ಇದು ಈ ಟೂ ತೌಸಂಡ್ ಗಿಗಾವಾಟಿನ ವಿಶೇಷತೆ ಏನು ಅಂತ ಕೇಳಿದರೆ ರೋಬರ್ಟ್ಸ್ ಆರ್ ಯೂಸ್ಡ್ ಫಾರ್ ಪ್ಯಾನಲ್ ಕ್ಲೀನಿಂಗ್ ಸೊ ನಿಮ್ಗೆ ಕಾಣ್ತಾ ಇದೆ ಇಷ್ಟು ದೂರ ದೊಡ್ಡದಾಗಿರುವಂತಹ ಸೋಲಾರ್ ಪ್ಯಾನೆಲ್ಸ್ ರೋಬೋಟ್ಸ್ ಮುಖಾಂತರ ಕ್ಲೀನಿಂಗ್ ಅನ್ನ ಮಾಡಬೇಕು ಅಂತ ಇದು ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ ಎಲ್ ಮತ್ತು ಇ ಸಿ ಐ ನಡುವಿನ ಒಂದು ಜಂಟಿ ಪ್ರಾಜೆಕ್ಟ್ ಆಗಿರುತ್ತದೆ ಸೊ ಜಿ ಟ್ವೆಂಟಿ ಟ್ರಾನ್ಸಿಷನ್ ಗ್ರೂಪ್ ಪಾವುಗಡನ ವಿಸಿಟ್ ಮಾಡಿರುವುದು ರೋಬೋಟ್ಸ್ ನ ಕ್ಲೀನಿಂಗ್ ಗೆ ಯೂಸ್ ಮಾಡೋದು ಟೂ ಗಿಗಾ ಬಾಟಿನ ಪವರ್ ಪ್ಲಾಂಟ್ ದೆನ್ ಬರ್ತಾ ಇರುವ ಹಾಗೆ ವರ್ಲ್ಡ್ ಬ್ಯಾಂಕು ಕರ್ನಾಟಕದ ರಿವಾರ್ಡ್ ಪ್ರಾಜೆಕ್ಟ್ ಅನ್ನ ವಿಸಿಟ್ ಮಾಡಿದೆ ಏನು ವಿಶೇಷತೆ ಅಂತ ಕೇಳಿದರೆ ಇಲ್ಲಿ ನೋಡಬಹುದು ರಿವಾರ್ಡ್ ಪ್ರೋಗ್ರಾಮ್ ಏರಿಯಾ ಪಾರ್ಟ್ನರ್ ವೈಸ್ ಅಲೊಕೇಶನ್ ಮಿನಿಸ್ಟ್ರಿಯ ವೆಬ್ಸೈಟ್ ಇಂದ ತಗೊಂಡಿರುವಂತಹ ಮ್ಯಾಪ್ ಇದು ಸ್ಕೀಮ್ ಫೋಕಸಸ್ ಆನ್ ಡೆವಲಪಿಂಗ್ ಸೈನ್ಸ್ ಬೇಸ್ಡ್ ವಾಟರ್ ಶೆಡ್ ಮಾಡೆಲ್ಸ್ ಮತ್ತು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಸೊ ಈ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಕ್ಲೈಮೇಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯದ ಬಗ್ಗೆ ಬಹಳಷ್ಟು ಒತ್ತಿದೆ ಅದಕ್ಕಾಗಿ ಈ ರಿವಾರ್ಡ್ ಪ್ರಾಜೆಕ್ಟ್ ಇರೋದು ಅದನ್ನು ನಾವು ಯಶಸ್ವಿಯಾಗಿ ಹೇಗೆ ಒಂದು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನು ಸೆಟ್ ಅಪ್ ಮಾಡಿ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ಗೆ ಅದನ್ನು ನಿರ್ವಹಿಸುವುದನ್ನು ವರ್ಲ್ಡ್ ಬ್ಯಾಂಕ್ ವಿಸಿಟ್ ಮಾಡಿ ನೋಡಿದೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಮೆಜರ್ಸ್ ವೇರಿಯಸ್ ಲ್ಯಾಂಡ್ ಟೈಪ್ಸ್ ಅಂಡ್ ಕರ್ನಾಟಕ ಎಸ್ಟಾಬ್ಲಿಷಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಫಾರ್ ವಾಟರ್ ಶೆಡ್ ರಿಲೇಟೆಡ್ ಟ್ರೈನಿಂಗ್ ಸೊ ಇದನ್ನ ನೀವು ನೋಟ್ ಮಾಡ್ಕೋಬಹುದು ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಬಗ್ಗೆ ಹೇಳುವುದಾದ್ರೆ ಉದಾಹರಣೆಗೆ ಯಾವುದೋ ಒಂದು ಪ್ಲಾಂಟು ಇಸ್ರೇಲಿನ ಡೆಸರ್ಟ್ ಅಲ್ಲಿ ಬೆಳೆಯುತ್ತೆ ರಾಜಸ್ಥಾನಿನ ಡೆಸರ್ಟ್ ಅಲ್ಲಿ ಬೆಳೆಯುತ್ತೆ ಅಂದರೆ ಅದರ ತಳಿಗಳ ಒಂದು ಯಾವುದಾದರೂ ಒಂದು ಜೀನನ್ನ ಯೂಸ್ ಮಾಡಿ ಬೆಳೆಯುವಂಥದ್ದು ಅಥವಾ ಕ್ಲೈಮೇಟ್ಗೆ ಕೆಲವಷ್ಟು ಕ್ರಾಪ್ಸ್ಗಳು ಈವನ್ ಲೆಸರ್ ರೇನ್ ಇರುವಂತಹ ಪಾರ್ಟ್ ಪಾರ್ಟ್ಸ್ ಅಲ್ಲಿಯೂ ಬೆಳೆಯುತ್ತೆ ಆ್ಯಂಡ್ ನ್ಯೂಟ್ರಿಷನಲಿ ಬೆಟರ್ ಇರುತ್ತೆ ಆ ಥರದನ್ನು ಬೆಳೆಯೋದು ದೆನ್ ಬರ್ತಾ ಇರುವ ಹಾಗೆ ಜಿ ಟ್ವೆಂಟಿಯ ಒಂದು ಇಂಪ್ಲಿಮೆಂಟೇಷನ್ ಫ್ರೇಮ್ ವರ್ಕ್ ಅಂದರೆ ಮರೀನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಸೊ ಮರೀನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಜಿ ಜಿ ಟ್ವೆಂಟಿ ಮಿನಿಸ್ಟ್ರಿಯಲ್ ಮೀಟಿಂಗ್ ಆನ್ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಗ್ಲೋಬಲ್ ಎನ್ವೈರನ್ಮೆಂಟ್ ಅಡಾಪ್ಟೆಡ್ ಅ ಪ್ಲಾನ್ ಟು ಡೀಲ್ ವಿತ್ ಪ್ಲಾಸ್ಟಿಕ್ ವೇಸ್ಟ್ ಜಿ ಟ್ವೆಂಟಿ ಈಸ್ ರಿಲೇಟೆಡ್ ಟು ಎಕನಾಮಿಕ್ ಅಂತ ಅನ್ಕೊಂಡ್ರೆ ಅಲ್ಲ ಅದರ ಬಹಳಷ್ಟು ಪಾರ್ಟ್ಸು ಎನ್ವೈರ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಇದೆ ಸೊ ಜಿ ಟ್ವೆಂಟಿ ಮಿನಿಸ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮರೀನ್ ಪ್ಲಾಸ್ಟಿಕ್ಸ್ ಇನ್ನ ಪೊಲ್ಯೂಷನ್ ಮತ್ತು ಹಾರ್ಮ್ಫುಲ್ ಲೈಫ್ಸ್ ಆಫ್ ಮರೀನ್ ಲೈಫ್ ಲೈವ್ಲಿಹುಡ್ಸ್ ಇಂಡಸ್ಟ್ರೀಸ್ ಅಂಡ್ ಹ್ಯೂಮನ್ ಹೆಲ್ತ್ ಅನ್ನ ಅದ್ರ ಮೇಲೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ ಅದನ್ನ ಕಾಪಾಡಿಕೊ ಅದನ್ನ ಕಡಿಮೆ ಮಾಡಬೇಕು ಅಂತ ಹಾಗಾಗಿ ಒಂದು ಇಂಪ್ಲಿಮೆಂಟೇಶನ್ ಫ್ರೇಮ್ ವರ್ಕ್ ಅನ್ನ ಎರಡ್ ಸಾವಿರದ ಹದಿನೇಳು ಸಮಿಟ್ ಇನ್ ಹ್ಯಾಂಬರ್ಗ್ ಅಲ್ಲಿ ಲಾಂಚ್ ಮಾಡಿರುವಂತದ್ದು ಓಕೆ ಹ್ಯಾಂಬರ್ಗ್ ಸಮಿಟ್ ಬಗ್ಗೆ ಒಂದು ಚಿಕ್ಕ ವಿಷಯ ಹೇಳ್ತೀನಿ ಗ್ಲೋಬಲೈಸೇಷನ್ ವಿರುದ್ಧ ಹ್ಯಾಂಬರ್ಗ್ ಸಮಿಟ್ಟಿನಲ್ಲಿ ಮೊದಲ ಬಾರಿಗೆ ಒಂದು ವಿಶ್ವದಾದ್ಯಂತ ಜಗತ್ತು ತಿರುಗಿ ನೋಡುವಂತಹ ಒಂದು ಡಿ ಗ್ಲೋಬಲೈಸೇಷನ್ ಒಂದು ಪ್ರೊಟೆಸ್ಟ್ ಹ್ಯಾಂಬರ್ಗ್ ಸಮಿಟ್ಟಿನಲ್ಲಿ ನಡೆಯಿತು ಬಹಳಷ್ಟು ಯುರೋಪಿಯನ್ನ ಜನರು ಅಗೇನ್ಸ್ಟ್ ಗ್ಲೋಬಲೈಸೇಷನ್ ಕಂಡು ಬಂದಿತು ದೆನ್ ಬರ್ತವಾಗಿರುವ ಹಾಗೆ ಯು ಎನ್ ನ ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಸ್ಪೆಷಲ್ ರಿಪೋರ್ಟ್ ಆನ್ ಓಷನ್ ಅಂಡ್ ಕ್ರಯೋಸ್ಪಿಯರ್ ಸೊ ಈ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಐ ಪಿ ಸಿ ಸಿ ಸೊ ಕ್ಲೈಮೇಟ್ ಚೇಂಜ್ ಸ್ಪೆಷಲ್ ರಿಪೋರ್ಟ್ ಆನ್ ಓಷನ್ ಮತ್ತು ಕ್ರಯೋಸ್ಪಿಯರ್ನ ರಿಪೋರ್ಟ್ ಐ ಪಿ ಸಿ ಸಿ ಪಬ್ಲಿಷ್ ಮಾಡ್ತಾ ಇದೆ ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟು ಓಷನ್ನು ಕೋಸ್ಟು ಪೋಲಾರು ಮತ್ತು ಮೌಂಟೇನ್ಸ್ ಮೇಲೆ ಹೇಗಿರುತ್ತೆ ನೈನ್ಟೀನ್ ಸೆವೆಂಟಿಯಿಂದ ಓಷನ್ಸ್ ಕನ್ಸಿಸ್ಟೆಂಟ್ ಆಗಿ ಈ ಎಕ್ಸೆಸ್ ಹೀಟನ್ನು ಅಬ್ಸಾರ್ವ್ ಮಾಡಿಕೊಂಡು ಬರ್ತಾ ಇದೆ ಅದರಿಂದ ಅದರಲ್ಲಿ ಆದಂತಹ ಒಂದು ಅಸಿಟಿಫಿಕೇಶನ್ ಸ್ಟ್ಯಾಟಿಫಿಕೇಶನ್ ಆಕ್ಸಿಜನ್ ಲಾಸು ಇದನ್ನೆಲ್ಲ ಸ್ಟಡಿ ಮಾಡಬೇಕು ಮತ್ತು ಗ್ಲೋಬಲ್ ವಾರ್ಮಿಂಗ್ ಒನ್ ಡಿಗ್ರಿ ಗಿಂತ ಜಾಸ್ತಿ ಪ್ರಿ ಇಂಡಸ್ಟ್ರಿಯಲೈಸೇಷನ್ ಲೆವೆಲ್ಸ್ಗೆ ಎಕ್ಸೀಡ್ ಆಗಿರುವುದರ ಒಂದು ಇಂಪ್ಯಾಕ್ಟ್ ಆನ್ ಓಷನ್ಸ್ ಮತ್ತು ಕ್ರಯೋಸ್ಪಿಯರ್ ಅನ್ನ ಸ್ಟಡಿ ಮಾಡಬೇಕು ಅಂತ ಐಪಿಸಿಸಿ ಆಫ್ ಯು ಪಿ ದೆನ್ ಬರ್ತಾ ಇರುವ ಹಾಗೆ ಇ ಸಿ ಬಿ ಸಿ ಅನ್ನುವುದು ನಮ್ಮ ಒಂದು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡು ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪವರ್ ಲಾಂಚ್ ಮಾಡಿರೋದು ಇಲ್ಲಿ ನೋಡಬಹುದು ಮಿನಿಸ್ಟ್ರಿ ಆಫ್ ಪವರು ಆದರೆ ಇದನ್ನ ಯಾರು ಈ ಬಿಲ್ಡಿಂಗ್ ಕೋಡ್ ಗಳನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದರೆ ಬಿ ಇ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ಮತ್ತು ಯು ಎಸ್ ನ ಎ ಐ ಡಿ ಯು ಎಸ್ ಎ ಐ ಡಿ ಅಂತ ಒಂದು ಆರ್ಗನೈಸೇಷನ್ ಇದು ಇಬ್ಬರ ಜೊತೆಗೂಡಿ ಮಾಡಿರುವಂತದ್ದು ಇಂಡಿಯಾ ಯು ಎಸ್ ಪಾರ್ಟ್ನರ್ಶಿಪ್ ಆನ್ ಅಡ್ವಾನ್ಸ್ಡ್ ಕ್ಲೀನ್ ಎನರ್ಜಿ ಡಿಪ್ಲಾಯ್ಮೆಂಟ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂಡರ್ ಇರುವಂತದ್ದು ಇಷ್ಟೇನ್ ಬಿಟ್ಕೊಂಡ್ರೆ ಸಾಕು ಇ ಸಿ ಮಿನಿಸ್ಟ್ರಿ ಆಫ್ ಪವರ್ ಲಾಂಚ್ ಮಾಡಿರೋದು ಬಿಇಇ ಮತ್ತು ಯು ಎಸ್ ಎ ಟೆಕ್ನಿಕಲ್ ಅಸಿಸ್ಟೆನ್ಸ್ ದೆನ್ ಬರ್ತಾ ಇರುವ ಹಾಗೆ ग्लोबल कूलिंग वॉच अनवर रिपोर्ट यार रिलीज ಮಾಡಿರೋದು ಅಂದ್ರೆ UNEP 20 uh, UNEP ಇದು 2023 ಅಲ್ಲಿ రిలీజ్ ಆದಂತಹ ಒಂದು ಸ್ಪೆಷಲ್ ರಿಪೋರ್ಟ್ ಏನಪ್ಪ ಅಂದ್ರೆ ಹೈಲೈಟ್ಸ್ ಪೊಟೆನ್ಷಿಯಲ್ ನಿಯರ್ 0 ಕೂಲಿಂಗ್ ಎಮಿಷನ್ಸ್ ಓಕೆ ಸೋ ಕೂಲಿಂಗ್ಸ್ ಡ್ಯುಯಲ್ ರೋಲ್ ಇನ್ क्लाइमेट चेंज दैट इज ಇನ್ಕ್ರೀಸಿಂಗ್ ಪವರ್ ಡಿಮಂಡ್ ಮತ್ತು ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್ ಏನ್ ನಾವು ಹೇಳ್ತೀವಿ ಎ ಸಿ ಹಾಕಿ ಅಂತ ಏನ್ ಹೇಳ್ತೀವಿ ಆ ಕೂಲಿಂಗಿನ ಒಂದು ಡ್ಯುಯಲ್ ರೋಲು ಪವರ್ ಡಿಮಾಂಡು ಹೆಚ್ಚುತ್ತಾ ಇದೆ ಗ್ಲೋಬಲ್ ವಾರ್ಮಿಂಗು ಬಿಕಾಸ್ ಆಸ್ ಅನ್ ಔಟ್ಕಮ್ ಆಫ್ ದ ಕೂಲಿಂಗ್ ಮೆಕ್ಯಾನಿಸಮ್ ಅಲ್ಲಿರುವಂತಹ ಫ್ಲೂಯಿಡ್ಸ್ ನ ಔಟ್ಕಮ್ ಇಂದ ಹೇಳ್ತಾ ಇರುವಂತದ್ದು ಎಚ್ ಎಫ್ ಸಿಸ್ ಅಂತ ಏನ್ ಹೇಳ್ತೀವಿ ಅದರ ರಿಲೀಸ್ನಿಂದ ಇದು ಲೇಟರ್ ಇವಾಗ ಚೇಂಜ್ ಮಾಡಿದ್ದಾರೆ ಇದು ಯಾರು ರಿಲೀಸ್ ಮಾಡಿದ್ದು ಯು ಎನ್ ಇ ಪಿ ದೆನ್ ಬರ್ತಾ ಇರುವ ಹಾಗೆ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಯಾರು ರಿಲೀಸ್ ಮಾಡಿದ್ದು ಅಂದರೆ ವರ್ಲ್ಡ್ ಮಿಟರಲಾಜಿಕಲ್ ಆರ್ಗನೈಸೇಷನ್ ಮಾಡಿರೋದು ಆ್ಯನ್ಯುವಲ್ ಕ್ಲೈಮೇಟ್ ಕ್ಲೈಮೇಟ್ ಸ್ಟೇಟ್ಮೆಂಟ್ಸನ್ನು ಕೊಡುತ್ತೆ ದೆನ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಹವಾಮಾನ ವೈಪರೀತ್ಯದ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ನೀಡುವುದು ಬಹಳಷ್ಟು ನೇಷನ್ಸ್ಗೆ ಭಾರತ ಚೈನಾ ಜಪಾನ್ ಈ ಥರದ ಡೆವಲಪ್ಡ್ ನೇಷನ್ಸ್ಗಿಂತ ಆನ್ ದಿ ಅದರ್ ಹ್ಯಾಂಡ್ ಕೆಲವಷ್ಟು ಇನ್ನು ಅಪ್ಕಮಿಂಗ್ ಆಗಿರುವಂತಹ ಕಡಿಮೆ ರಿಸೋರ್ಸಸ್ ಕಡಿಮೆ ಜನ ಇರುವಂತಹ ದೇಶಗಳಿಗೆ ಈ ಸಪೋರ್ಟ್ ಬಹಳನೇ ಮುಖ್ಯ ಆಗಿರುತ್ತೆ ಸೈಂಟಿಫಿಕ್ ಇನ್ಫಾರ್ಮೇಶನ್ ಓಕೆ ದೆನ್ ಬರ್ತಾ ಇರುವ ಹಾಗೆ ಗ್ರೀನ್ ರೈಸಿಂಗ್ ಇನಿಷಿಯೇಟಿವ್ ಅಂತ ಇದನ್ನ ಯಾರು ಮಾಡ್ತಾ ಇರುವುದು ಅಂದ್ರೆ ಅನ್ವೀಲ್ಡ್ ಬೈ ಯು ಎನ್ ಯುನಿಸೆಫ್ಸ್ ಜನರೇಷನ್ ಅನ್ಲಿಮಿಟೆಡ್ ಅಂಡ್ ಇಂಡಿಯಾಸ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆಂಡ್ ಕ್ಲೈಮೇಟ್ ಚೇಂಜ್ ಆಟ್ ಕಾಪ್ ಟ್ವೆಂಟಿ ಏಟ್ ನೆನಪಿನಲ್ಲಿ ಇಟ್ಕೊಳ್ಳಿ ಗ್ರೀನ್ ರೈಸಿಂಗ್ ಇನಿಷಿಯೇಟಿವ್ ಅಂತ ಇದರಲ್ಲಿ ಮುಖ್ಯವಾಗಿ ಯೂತ್ ಅನ್ನ ಗ್ರಾಸ್ ರೂಟ್ ಆಕ್ಷನ್ಸ್ ಗೆ ಫೋಕಸ್ ಮಾಡಿ ಅಂತ ಹೇಳೋದು ಕ್ಲೈಮೇಟ್ ಚೇಂಜ್ ಅಡ್ರೆಸ್ ಮಾಡೋದಕ್ಕೆ ಮತ್ತೆ ಮಿಲಿಯನ್ಸ್ ಆಫ್ ಯೂತ್ ಅನ್ನ ಮೊಬಿಲೈಸ್ ಮಾಡಬೇಕು ಇದಕ್ಕಾಗಿ ಕರ್ನಾ ಭಾರತದ ಕ್ಯಾಂಪೇನು ಯುವ ಕ್ಯಾಂಪೇನ್ ಅಂತ ಸೊ ಈ ಯುವ ಕ್ಯಾಂಪೇನಿನ ಅಡಿಯಲ್ಲಿ ಯೂತ್ ಅನ್ನ ಕ್ಲೈಮೇಟ್ ಆಕ್ಷನ್ಸ್ಗೆ ಪ್ರೋತ್ಸಾಹಿಸೋದು ಅಂತ ಹೇಳ್ತಾ ಇದ್ದಾರೆ ದೆನ್ ಬರ್ತಾ ಇರುವ ಹಾಗೆ ಕ್ಲೀನ್ ಅಂಡ್ ಕ್ಲೈಮೇಟ್ ಅಂಡ್ ಕ್ಲೀನ್ ಏರ್ ಕೊಯಲೇಷನ್ ಅಂತ ಸೊ ಈ ಕ್ಲೈಮೇಟ್ ಅಂಡ್ ಕ್ಲೀನ್ ಏರ್ ಕೊಯಲೇಷನ್ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಗಿರುತ್ತೆ ಇದು ಗವರ್ನಮೆಂಟ್ಸು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಿಸ್ನೆಸಸ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರಿಗೂ ಇದು ಒಂದು ಯು ಇ ಪಿ ರಿಲೇಟೆಡ್ ಆದಂತಹ ಇನಿಷಿಯೇಟಿವ್ ಆಗಿರುತ್ತೆ ಇದರಲ್ಲಿ ನೂರ ಇಪ್ಪತ್ತು ರಾಜ್ಯಗಳು ನಾನ್ ರಾಜ್ಯಗಳು ಅಂದ್ರೆ ಬಿಸ್ನೆಸಸ್ ಇಂಡಿವಿಜುವಲ್ಸು ಇವರೆಲ್ಲ ಇರುವಂತಹ ಒಂದು ಹಂಡ್ರೆಡ್ಸ್ ಆಫ್ ಲೋಕಲ್ ಆಕ್ಟರ್ಸು ಮುಖ್ಯವಾಗಿ ಇದು ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆನ್ಸ್ ನ ಬಗ್ಗೆ ಏಮ್ಸ್ ಟು ಇಂಪ್ರೂವ್ ಏರ್ ಕ್ವಾಲಿಟಿ ಅಂಡ್ ಪ್ರೊಟೆಕ್ಟ್ ಕ್ಲೈಮೇಟ್ ಚೇಂಜ್ ಹೇಗೆ ಅಂದ್ರೆ ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ಅನ್ನ ಕಡಿಮೆ ಮಾಡುವ ಮುಖಾಂತರ ಕ್ಲೈಮೇಟ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ ಯಾವವು ಇವು ಅಂತ ಕೇಳಿದ್ರೆ ಬ್ಲ್ಯಾಕ್ ಕಾರ್ಬನ್ ಮೀಥೇನು ಟ್ರಫೋಸ್ಪೆರಿಕ್ ಕೋಝೋನು ಮತ್ತು ಹೈಡ್ರೋಫ್ಲೋರೋ ಕಾರ್ಬನ್ಸ್ ಇವೆಲ್ಲ ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ದೆನ್ ಬರ್ತಾ ಇರುವ ಹಾಗೆ ಪ್ಯಾರಿಸ್ ಅಗ್ರಿಮೆಂಟ್ ಇನ ಲೀಗ್ಯಾಲಿಟಿ ಬಗ್ಗೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿದೆ ನೆನಪಿನಲ್ಲಿ ಇಟ್ಕೊಳ್ಳಿ ಪ್ಯಾರಿಸ್ ಅಗ್ರಿಮೆಂಟ್ ಲೀಗಲಿ ಬೈಂಡಿಂಗ್ ಅಲ್ಲ ಕ್ಯೋಟೋ ಪ್ರೋಟೋಕಾಲ್ ವಾಸ್ ದ ಓನ್ಲಿ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ನೋ ಎಮಿಷನ್ ಕಟ್ ಟಾರ್ಗೆಟ್ಸ್ ಅಸೈನ್ಡ್ ಇನ್ ಇದರಲ್ಲಿ ಪ್ಲಸ್ ಅಫಿಷಿಯಲಿ ಇದು ಯಾವಾಗ ಎಂಟರ್ ಆಯಿತು ಅಂದ್ರೆ ಫಿಫ್ಟಿ ಫೈವ್ ಪಾರ್ಟೀಸ್ ವಿಚ್ ಕಾಂಟ್ರಿಬ್ಯೂಟ್ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಗ್ರೀನ್ ಹೌಸ್ ಗ್ಯಾಸಸ್ ಅಷ್ಟು ಜನ ಸೈನ್ ಮಾಡಿದ ಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ ಆ ಏನು ರಾಟಿಫಿಕೇಶನ್ ಅಂತ ಕರೀತಾರೆ ಅದು ಆಗಿದ್ದು ರೈಟ್ ಡೆನ್ ಬರ್ತಾ ಇರುವ ಹಾಗೆ ಯು ಎನ್ ಇ ಪಿಯ ಯ ಒಂದು ಅವಾರ್ಡ್ ಇದೆ ಅದರ ಅವಾರ್ಡಿನ ಹೆಸರು ಚಾಂಪಿಯನ್ಸ್ ಆಫ್ ಅರ್ತ್ ಅವಾರ್ಡ್ ಅಂತ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಬಹಳಷ್ಟು ಜನರಿಗೆ ಕೊಟ್ಟಿದ್ದಾರೆ ಚಾಂಪಿಯನ್ಸ್ ಆಫ್ ಅರ್ತ್ ಅವಾರ್ಡ್ ಯಾರು ಕೊಡ್ತಾರೆ ಅಂದ್ರೆ ಯು ಎನ್ ಇ ಪಿ ಕೊಡುತ್ತೆ ಅಂತ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ಟಿಪಿಕಲಿ ಐದರಿಂದ ಏಳು ಜನರಿಗೆ ಕೊಡ್ತಾರೆ ಅವಾರ್ಡ್ ಆದ್ಮೇಲೆ ಒಂದು ಟ್ರೋಫಿ ಅಕ್ಸೆಪ್ಟೆನ್ಸ್ ಭಾರತದಲ್ಲಿಯೂ ಬ ಸಾಕಷ್ಟು ಜನರಿಗೆ ಬಂದಿದೆ ಇದಕ್ಕೆ ಯಾವುದೇ ಒಂದು ಫೈನಾನ್ಷಿಯಲ್ ಮಾನಿಟರಿ ಕಾಂಪನ್ಸೇಷನ್ ಇರೋದಿಲ್ಲ ದೆನ್ ಬರ್ತಾ ಇರುವ ಹಾಗೆ ಇಂಡಿಯಾದ ರೈನೋ ವಿಷನ್ ಎರಡ್ ಸಾವಿರದ ಇಪ್ಪತ್ತು ಯಾವುದರ ರಿಲೇಟೆಡ್ ಅಂದ್ರೆ ಇದು ಪಾರ್ಟ್ನರ್ಶಿಪ್ ಬಿಟ್ವೀನ್ ದ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಸ್ಸಾಂ ಅಂಡ್ ಬೋಡೋ ಅಟಾನಮಸ್ ಕೌನ್ಸಿಲ್ ಓಕೆ ಯಾರು ಇಂಪ್ಲಿಮೆಂಟ್ ಮಾಡೋದು ಅಂತ ಕೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಂಡಿಯಾ ಡಬ್ಲ್ಯೂ ಡಬ್ಲ್ಯೂ ಎಫ್ ಏರಿಯಾಸ್ ಆರ್ ಎಫ್ ಯು ಎಸ್ ಫಿಶ್ ಮತ್ತು ಇನ್ನಿತರೆ ಎನ್ ಜಿ ಓಸ್ ಮತ್ತು ಆರ್ಗನೈಸೇಷನ್ಸ್ ಇದರ ಮುಖ್ಯ ಉದ್ದೇಶ ಇಂಡಿಯನ್ ರೈನೋ ವಿಷನಿನ ಮುಖ್ಯ ಉದ್ದೇಶ ಅಸ್ಸಾಮಿನಲ್ಲಿ ರೈನೋ ಪಾಪ್ಯುಲೇಷನ್ ಅನ್ನ ಮೂರು ಸಾವಿರಕ್ಕೆ ಎರಡು ಸಾವಿರದ ಇಪ್ಪತ್ತರಷ್ಟರಲ್ಲಿ ರೈಸ್ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು ಇದಕ್ಕಾಗಿ ರೈನೋ ಹ್ಯಾಬಿಟೇಟ್ಸ್ ಫಾರ್ ಲಾಂಗ್ ಟರ್ಮ್ ಸಸ್ಟೈನಬಲ್ ಒನ್ ಹಾರ್ನ್ ರೈನೋ ಸ್ಪೀಶೀಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಏಳು ಪ್ರೊಟೆಕ್ಟೆಡ್ ಏರಿಯಾಸ್ ಅಲ್ಲಿ ಅಷ್ಟಾಗಿಯೂ ಇಲ್ಲಿ ನೋಡಬಹುದು ನೀವು ಗವರ್ಮೆಂಟ್ ಇಫಿಷಿಯಲ್ ಇಂಡಿಯಾಸ್ ಯೂನಿಹಾರ್ನ್ಸ್ ಒನ್ ಹಾರ್ನ್ ರೈನೋಸ್ ಅಂತ ಏನು ಹೇಳ್ತೀವಿ ಪಾಪ್ಯುಲೇಷನ್ ಆಫ್ ಒನ್ ಹಾರ್ನ್ ರೈನೋಸ್ ರೋಸ್ ಬೈ ಫೋರ್ ಟೂ ಹಂಡ್ರೆಡ್ ಇನ್ ಫೋರ್ ಇಯರ್ಸ್ ಸಿಗ್ನಿಫಿಕೆಂಟ್ ನಂಬರ್ ಅದು ನಾಲ್ಕು ವರ್ಷದಲ್ಲಿ ಟೂ ಹಂಡ್ರೆಡ್ ಇನ್ಕ್ರೀಸ್ ಆಗಿದೆ ಅಸ್ಸಾಂ ರೆಕಾರ್ಡೆಡ್ ಝೀರೋ ಪೋಚಿಂಗ್ ಇನ್ ಟ್ವೆಂಟಿ ಟ್ವೆಂಟಿ ಟೂ ಸೊ ಈ ಮಿಷನ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ ನಾವು ಹೇಳಬಹುದು ಟ್ರಾಫಿಕ್ ಅನ್ನುವ ಒಂದು ಆರ್ಗನೈಸೇಷನ್ ಆಗಿ ನೋಡಬೇಕು ಅಂದ್ರೆ ಈ ಪ್ರೋಗ್ರಾಂ ಏನಿದೆ ವರ್ಲ್ಡ್ ಟ್ರೇಡ್ ಮಾನಿಟರಿಂಗ್ ಗೆ ಇರುವಂತಹ ಪ್ರೋಗ್ರಾಮು ಡಬ್ಲ್ಯೂ ಡಬ್ಲ್ಯೂ ಎಫ್ ಮತ್ತು ಐ ಯು ಸಿ ಎನ್ ಸೇರಿ ಮಾಡಿರುವಂತದ್ದು ಬಹಳ ಬಾರಿ ಬಹಳ ಎಕ್ಸಾಮ್ಸ್ ಅಲ್ಲಿ ಇದನ್ನ ಕೇಳಿಬಿಟ್ಟಿದ್ದಾರೆ ಇದು ನೋಟ್ ಮಾಡಿಕೊಳ್ಳೇ ವಿಷಯ ಇದು ಕರ್ಬ್ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್ ಏನೇ ಮಾಡಿದ್ರು ಅದನ್ನ ಕರ್ಬ್ ಮಾಡಬೇಕು ಅನ್ನೋದು ಟ್ರಾಫಿಕ್ ಇನ ಮುಖ್ಯ ಉದ್ದೇಶ ರಿಸರ್ಚ್ ಓರಿಯೆಂಟೆಡ್ ಆಕ್ಷನ್ ಡ್ರಿವನ್ ಆದಂತಹ ನೆಟ್ವರ್ಕ್ ಇದಾಗಿರುತ್ತೆ ಅದೇ ರೀತಿಯಾದಂತಹ ಒಂದು ಭಾರತದಲ್ಲಿ ಆಗಿರುವುದು ಯಾವುದು ಅಂದ್ರೆ ಆಪರೇಷನ್ ಸೇವ್ ಕುರ್ಮಾ ಇದನ್ನ ಕೊಟ್ಬಿಟ್ಟು ಇವುಗಳಲ್ಲಿ ಯಾವುದು ಆಪರೇಷನ್ ಸೇವ್ ಕುರ್ಮಾವನ್ನ ಮಾಡಿದ್ದು ಅಂತ ಕೇಳಿ ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಮತ್ತು ಟ್ರಾಫಿಕ್ ಈ ತರದ ಆಪರೇಷನ್ಸ್ ಅನ್ನ ಈ ತರದ ಆರ್ಗನೈಸೇಷನ್ಸ್ ಅನ್ನ ಕೊಟ್ಟಾಗ ನೀವು ನೋಡ್ಬೇಕು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅವರು ಮಾಡಿರುವಂಥದ್ದು ಕಂಡಕ್ಟೆಡ್ ಸ್ಪೀಶೀಸ್ ಆಪರೇಷನ್ಸ್ ಆನ್ ಟರ್ಟಲ್ಸ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಕುರ್ಮಾವತಾರ ಅಂತ ಏನು ಹೇಳ್ತೀವಿ ಟರ್ಟಲ್ಸ್ ನ ಮೇಲೆ ಇರುವಂಥದ್ದು ಹದಿನೈದು ಸಾವಿರ ಲೈವ್ ಟರ್ಟಲ್ಸ್ ಅನ್ನ ನಲವತ್ತೈದು ಸಸ್ಪೆಕ್ಟ್ಸ್ ಗಳಿಂದ ಹಿಡಿದಿದ್ದಾರೆ ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಇವನ್ನೆಲ್ಲ ಅವರು ರೈಲ್ವೆ ಸ್ಟೇಷನ್ ಗಳಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿ ಹಾಕೊಂಡಿರೋದು ಆಶ್ಚರ್ಯ ಆಗತ್ತೆ ಹೇಗೆ ಇವರ ಇಷ್ಟು ಒಂದು ಫಿಫ್ಟೀನ್ ತೌಸಂಡ್ ಲೈವ್ ಟರ್ಟಲ್ಸ್ ಅನ್ನ ಸಾಗಿಸ್ತಾ ಇದ್ರು ಅಂತ ಫ್ಯೂಚರ್ ಫೋಕಸ್ ಆನ್ ದೀಸ್ ಏರಿಯಾಸ್ ದೆನ್ ಶಬ್ದ ಮಾಲಿನ್ಯದ ಬಗ್ಗೆ ಒಂದು ವಿಷಯ ಹೇಳಬೇಕು ಶಬ್ದ ಮಾಲಿನ್ಯಕ್ಕೆ ಬಹಳಷ್ಟು ಫೋಕಸ್ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಮೇಲೆ ಇರುತ್ತೆ ಶಬ್ದ ಮಾಲಿನ್ಯ ಸೆವೆಂಟಿ ಫೈವ್ ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದ ಮಟ್ಟಕ್ಕೆ ಅದನ್ನು ನಾವು ಶ್ರವಣ ಹಾನಿ ಸಂಭಿಸ ಸಂಭವಿಸಬಹುದು ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಕೇವಲ ಇಂಡೋರ್ ಮನೆಯ ಒಳಗಡೆ ಇರುವುದಕ್ಕೆ ಥರ್ಟಿ ಡೆಸಿಬಲ್ಸ್ಗಿಂತ ಕಡಿಮೆ ಸೌಂಡ್ ಇರಬೇಕು ಅಂತ ಹೇಳ್ತಾರೆ ಸೆವೆಂಟಿ ಫೈವ್ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆದ್ರೆ ಹೇಯರಿಂಗ್ ಡ್ಯಾಮೇಜ್ ಆಗುತ್ತೆ ಅಂತ ಭಾರತದಲ್ಲಿ ಹಿಯರಿಂಗ್ ಪೊಲ್ಯೂಷನ್ ಅಥವಾ ನಾಯ್ಸ್ ಪೊಲ್ಯೂಷನ್ಗೆ ಯಾವುದೋ ಒಂದು ಕಾಯ್ದೆ ಇಲ್ಲ ಅಂತ ಕೇಳಿದ್ರೆ ಖಂಡಿತ ಇದೆ ಸೆಕ್ಷನ್ ಟೂ ಎ ಆಫ್ ಏರ್ ಪೊಲ್ಯೂಷನ್ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಮತ್ತು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಇವೆರಡು ಸೇರಿ ಮಾಡುವಂತದ್ದು ದೆನ್ ಅಫ್ಲಾಟಾಕ್ಸಿನ್ ಎಂ ಒನ್ ಅಂತ ಸೊ ಇದು ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಕೇಳಿದ್ರೆ ಇದು ಮಿಲ್ಕಿನಲ್ಲಿ ಒಂದು ಹೆಚ್ಚುತ್ತಿರುವಂತಹ ಒಂದು ನ್ಯೂ ಪ್ರಭೇದ ಪರ್ಟಿಕ್ಯುಲರ್ಲಿ ಇನ್ಫೆಂಟ್ಸು ಮತ್ತು ಚಿಲ್ಡ್ರನ್ ಇದು ಅಫೆಕ್ಟ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದರೆ ಇಟ್ಸ್ ಪ್ರಿವೇಲೆಂಟ್ ವೇರ್ ಪ್ಯೂಯರ್ ಕ್ವಾಲಿಟಿ ಗ್ರೇನ್ ಈಸ್ ಯೂಸ್ಡ್ ಆಸ್ ಅನಿಮಲ್ ಫೀಡ್ ನೀವು ಇಲ್ಲಿ ನೋಡಬಹುದು ಈ ತರದ್ದು ಕ್ವಾಲಿಟಿ ಕ್ವಾಲಿಟಿಯಾದಂತಹ ಕಡಿಮೆ ಬೆಲೆಯ ಒಂದು ಮೇಜ್ ಆಗಿರ್ಲಿ ಏನೇ ಆಗಿರಲಿ ಅದನ್ನ ಫೀಡ್ ಆಗಿ ಯೂಸ್ ಮಾಡಿದರೆ ಆಗ ಮಿಲ್ಕಿನಲ್ಲಿ ನ್ಯೂಟ್ರಿಯೆಂಟ್ಸು ಕಡಿಮೆ ಇರುತ್ತೆ ಪ್ರಿಕಾಷನ್ ಶುಡ್ ಬಿ ಟೇಕನ್ ಬಿಫೋರ್ ಅಂಡ್ ಆಫ್ಟರ್ ಕ್ರಾಪ್ ಹಾರ್ವೆಸ್ಟ್

ಇದು ಗೆ ಇರುವಂಥದ್ದು ಯಾರು ಸೆಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಅಲ್ಲ ಇದನ್ನು ಸಿ ಪಿ ಸಿ ಬಿ ಅವರು ಸೆಟ್ ಮಾಡುವಂಥದ್ದು ಇದು ಯುರೋಪಿಯನ್ ರೆಗ್ಯುಲೇಷನ್ಸನ್ನು ಯಥಾವತ್ ಕೆಲವಷ್ಟು ಮಾಡಿಫಿಕೇಶನ್ಸ್ ಒಂದಿಗೆ ಮಾಡುತ್ತೆ ಇಂಡಿಯಾ ಫೋರ್ ಇಂದ ಗೆ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲಲ್ಲಿ ಇದಕ್ಕೆ ಕೆಲವಷ್ಟು ಲಿಮಿಟೇಷನ್ಸ್ ಏನು ಅಂದರೆ ಫೋರ್ ಫ್ಯೂಲ್ ಲಿಮಿಟ್ಸ್ ಟು ಫಿಫ್ಟಿ ಪಿ ಪಿ ಎಮ್ ಸಲ್ಫರ್ ಬಿ ಎಸ್ ಸಿಕ್ಸ್ ಕೇವಲ ಟೆನ್ ಪಿ ಪಿ ಎಂ ಸಲ್ಫರ್ಗೆ ಲಿಮಿಟ್ ಮಾಡುತ್ತೆ ಇದರದ ನೈಟ್ರೋಜನ್ ನೈಟ್ರೋಜನ್ ಡೈಆಕ್ಸೈಡು ಮತ್ತೆ ಬೇರೆ ಲಿಮಿಟೇಷನ್ಸ್ ಕೂಡ ಇದೆ ಓಕೆ ದೆನ್ ನ್ಯಾಷನಲ್ ಆಕ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಎನ್ ಎ ಪಿ ಸಿ ಸಿ ಅಂತ ಏನಿದೆ ಅದರಲ್ಲಿ ಕೆಲವು ಇವುಗಳಲ್ಲಿ ಯಾವುದು ಅದರ ಒಂದು ಗೋಲ್ ಅಲ್ಲ ಅದರ ಒಂದು ಮಿಷನ್ ಅಲ್ಲ ಅಂತ ಕೆಲವಷ್ಟು ಪ್ರಶ್ನೆಗಳು ಬಂದಿರೋ ಚಾನ್ಸಸ್ ಇದೆ ಅದಕ್ಕಾಗಿ ಅದರ ಎಂಟು ಮಿಷನ್ಸ್ ಅನ್ನ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಮೆಮೊರಿ ಟ್ರಿಕ್ಕು ಸೆಹವಾಗ್ ಅಂತ ಏನು ನಮ್ಮ ಕ್ರಿಕೆಟ್ ಪ್ಲೇಯರ್ ಇದ್ರು ಅವರು ಎಚ್ ಕೆ ಅಂತ ನೆನ್ಪಿಟ್ಕೊಳ್ಳಿ ಎಸ್ ಫಾರ್ ಸೋಲಾರ್ ಇ ಫಾರ್ ಎನ್ಹ್ಯಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಎಚ್ ಫಾರ್ ಹ್ಯಾಬಿಟ್ಯಾಟ್ ಡಬ್ಲ್ಯೂ ಫಾರ್ ವಾಟರ್ ಎ ಫಾರ್ ಅಗ್ರಿಕಲ್ಚರ್ ಜಿ ಫಾರ್ ಗ್ರೀನ್ ಎಚ್ ಫಾರ್ ಹಿಮಾಲಯನ್ ಎಕೋಸಿಸ್ಟಮ್ ಕೆ ಫಾರ್ ನಾಲೆಜ್ ಅಷ್ಟೇ ಈ ಎಂಟು ಒಂದು ಎನ್ ಎ ಪಿ ಸಿ ಸಿ ಯ ದೆನ್ ಗ್ಲೋಬಲ್ ಟೈಗರ್ ಫೋರಂಗೆ ಏನು ಅಂತ ಕೇಳಿದರೆ ಇದನ್ನ ವೈಲ್ಡ್ ಲೈಫ್ ವೈಲ್ಡ್ ಟೈಗರ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಆ ಇರುವ ದೇಶಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಟ್ ಫೆಸಿಲಿಟೇಟ್ಸ್ ಕೋರ್ಡಿನೇಟ್ ಗೌರ್ಮೆಂಟ್ ಆಕ್ಷನ್ಸ್ ಎಸ್ಟಾಬ್ಲಿಷ್ ಇನ್ ನೈನ್ಟೀನ್ ನೈನ್ಟಿ ತ್ರೀ ಟೈಗರ್ ರೇಂಜ್ ಕಂಟ್ರೀಸ್ ಅಲ್ಲಿ ನಾವು ಇದ್ದೀವಿ ಇಂಡಿಯಾ ಇದೆ ಬಾಂಗ್ಲಾದೇಶು ಭೂಟಾನು ಕಾಂಬೋಡಿಯಾ ಲಾವಸು ಯುಕೆ ಕೂಡ ಇದೆ ಇದರಲ್ಲಿ ಓಕೆ ಸೊ ಇವೆಲ್ಲವೂ ದೇಶಗಳು ಇರುವಂತದ್ದು ರೈಟ್ ಸೊ ಇದರೊಂದಿಗೆ ಇಪ್ಪತ್ತೈದು ಪರಿಸರದ ಪ್ರಚಲಿತ ಘಟನೆಗಳನ್ನ ನೋಡಿದೀವಿ ಇದು ಡೇ ತರ್ಟಿ ಸೆವೆನ್ ಆಫ್ ರಾಪಿಡ್ ರಿವಿಷನ್ ಸೀರೀಸ್ ಮುಂದಿನ ಅಲ್ಲಿ ಮತ್ತೆ ಸಿಗೋಣ ಕೊಟ್ಟು ಹೀಗೆ ಇಲ್ಲಿ ಧನ್ಯವಾದಗಳು